ನಮಸ್ಕಾರ, ನನ್ನ ಹೆಸರು ಅವಂತಿಕಾ. ಮನೆಯ ಮಾಡೇಕೆ ಅಲೆಗಳಂತೆ ಇರುತ್ತದೆ? ಆಶ್ಚರ್ಯವಲ್ಲವೇ, ಯಾವುದೇ ಮನೆಯ ಮಾಡು ಅಲೆಗಳಂತೆ ಇರುತ್ತದೆ, ಗಮನಿಸಿದ್ದೀರಾ? ಅದೇಕೆ ಹೀಗೆ ಎಂದು ಕಂಡುಕೊಳ್ಳಲು ನಾವು ಒಂದು ಸಣ್ಣ ಪ್ರಯೋಗ ಮಾಡೋಣ. ನಾನು ಈಗ ಮನೆಯ ಕಲ್ಪನೆಗೆ ಎರಡು ಇಟ್ಟಿಗೆಗಳನ್ನು ತೆಗೆದುಕೊಂಡಿದ್ದೇನೆ. ಅದರ ಮಾಡಿಗೆ ಒಂದು ಕಾಗದವನ್ನು ತೆಗೆದುಕೊಂಡಿದ್ದೇನೆ. ಈಗ ಇದು ನಮ್ಮ ಮಾಡು ಎಂದು ಎಣಿಸಿಕೊಳ್ಳೋಣ. ಇದನ್ನು ಇಟ್ಟಿಗೆ ಮೇಲೆ ಇಡೋಣ. ಈಗ ಇದು ಎಷ್ಟು ಗಟ್ಟಿ ಉಂಟು ಎಂದು ನೋಡಲಿಕ್ಕೆ ನಾವು ಒಂದು ಬಾಲದ ವಸ್ತುವನ್ನು ಇದರ ಮೇಲೆ ಇಟ್ಟು ಪರೀಕ್ಷಿಸೋಣ. ಓ, ಮಾಡು ಕೆಳಚಿ ಹೋಯಿತು. ಈಗ ನಮ್ಮ ಮಾಡನ್ನು ಒಂದು ಸಲ ಮುಂದೆ ಒಂದು ಸಲ ಹಿಂದೆ ಒಂದು ಸಲ ಮುಂದೆ ಒಂದು ಸಲ ಹಿಂದೆ ಇದೇ ಥರ ನೀವು ಕಾಗದ ತುದಿಯವರೆಗೆ ಈ ಥರ ಮಡಚುತ್ತಾ ಹೋಗಬೇಕು. ವಸ್ತುವನ್ನು ಇದರ ಮೇಲೆ ಇಡುತ್ತೇನೆ. ಓ,